ಏನು ಮಾತಾಡ್ತಿದ್ದೀರಾ ರಾಜೇಶ್ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ನಿಮಗೇನು ಕೆಲಸ ನಿಮ್ಮನ್ನೇ ಕೇಳ್ತಿರೋದು ಅದು ಏನಿಲ್ಲ ಹೀಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮೀಟ್ ಮಾಡೋಣ ಅಂತ ಬಂದಿದ್ದೆ ಸರಿ ಬರ್ತೀನಿ ಬರ್ತೀನಿ ಅಕ್ಕ ಏನಿದೆಲ್ಲ ಏನು ಮಾಡ್ತಿದೀಯಾ ನೀನು ಮದುವೆ ಕ್ಯಾನ್ಸಲ್ ಆದ್ಮೇಲೂ ನಿನಗೆ ಅವನ ಜೊತೆ ಏನು ಕೆಲಸ ಯಾರಾದರೂ ನೋಡಿದ್ರೆ ಏನು ತಿಳ್ಕೊತಾರೆ ಅಂತ ನಿನಗೆ ಗೊತ್ತಿದೆಯಾ ಅದು ಪಾಪ ರಾಜೇಶ್ ಇಲ್ಲ ಹೋಗ್ತಿದ್ನಂತೆ ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದ ಮನೆ ಬಾಗಿಲಿಗೆ ಬಂದವನ ಮಾತಾಡಿಸದೆ ಕಳಿಸಿದ್ರೆ ತಪ್ಪು ತಿಳ್ಕೊಳ್ಳಲ್ವಾ ಅದಕ್ಕೆ ಹಾಯ್ ಹೇಳೋಣ ಅಂತ ಬಂದಿದ್ದೆ ಏನಿದು ಈಗ ಏನಿಲ್ಲ ಈಗ ವಿಷಯ ಕೃತಿ ಅದು ಟೆಸ್ಟ್ ಮಾಡಿಸಿದ್ದೆ ಹಾಗೆ ರಾಜೇಶ್ಗೆ ರಿಪೋರ್ಟ್ ತಗೊಂಡು ಬರಕ್ಕೆ ಹೇಳಿದ್ದೆ ಅದಕ್ಕೆ ತಗೊಂಡು ಬಂದಿದ್ದ ಏನಕ್ಕ ನೀನು ಅವನು ಹೇಳೋ ಅಗತ್ಯ ಏನಿತ್ತು ನನಗೆ ಹೇಳಿದಿದ್ರೆ ನಾನು ತಂದು ಕೊಡ್ತಿರ್ಲಿಲ್ವಾ ಜನ ಏನು ತಿಳ್ಕೊತಾರೆ ಅಂತ ಗೊತ್ತಾಗೋದು ಬೇಡವಾ ಹೋಗ್ಲಿ ಬಿಡು ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಹೋಗಿದ್ದ ಕೆಲಸ ಏನಾಯ್ತು ಮದುವೆ ಮಾತುಕತೆ ಆಯ್ತಾ ಅದನ್ನೆಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡೋದ್ಬೇಡ ಒಳಗೆ ಮಾತಾಡೋಣ ಬಾ ಪುಷ್ಪ ಹೋಗಿದ್ದ ಕೆಲಸ ಏನಾಯ್ತು ಯಾಕೆಲ್ಲರೂ ಹೀಗೆ ತಲೆ ಮೇಲೆ ಮರ ಬಿದ್ದಿರೋ ತರ ಕೂತಿದ್ದೀರಾ ಏನಾಯ್ತು ಮದುವೆ ಮಾತುಕತೆ ಆಯ್ತಾ ಆಗತ್ತೆ ಕಣೆ ಆಗತ್ತೆ ನಿನ್ನಂತವಳಿದ್ರೆ ಮದ್ವೆನೂ ಆಗತ್ತೆ ನಮ್ ಸಾಲನೂ ಹೆಚ್ಚಾಗತ್ತೆ ಬರೀ ದೊಡ್ಡ ಮಗಳಾಗಿದ್ರೆ ಸಾಲದು ಒಳ್ಳೆ ಮಗಳಾಗಿ ಕೂಡ ಇರಬೇಕು ನೋಡು ನಿನ್ನಿಂದ ನಿನ್ ಮದ್ವೆ ಭಾರ ನಮ್ಮ ಮೇಲೆ ಬಂತು ಪಾಪ ಅಕ್ಕ ನಿನ್ ಮದ್ವೆದ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವಳ ತಲೆ ಮೇಲೆ ತಗೊಂಡ್ಬಿಟ್ಲು ಅದು ಅಲ್ಲದೆ ಆ ಮಾತಂಗಿ ನಮ್ ಲೆವೆಲ್ಗೆ ಮದ್ವೆ ಮಾಡ್ಕೊಡಿ ಅಂತ ಬರೇ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ ಏನೇ ಹೇಳ್ತಿದ್ಯಾ ಮದ್ವೆ ಜವಾಬ್ದಾರಿ ನಾವ್ಯಾಕೆ ತಗೋಬೇಕು ಅವರೇ ತಾನೇ ನೋಡ್ಕೋಬೇಕು ಇನ್ನೊಂದ್ ಮಾತಾಡ್ರು ಕಪಾಳಕ್ಕೆ ಹಾಕ್ಬಿಡ್ತೀನಿ ಯಾಕೆ ನನ್ನ ಹೊಟ್ಟೆಲ್ ಹುಟ್ಟೆ ನಿನ್ನ ಜನ್ಮ ಕೊಟ್ಟಿದ್ ತಪ್ಪಿಗೆ ಯಾರ್ಯಾರಿಂದ ಏನೇನೋ ಮಾತು ಕೇಳೋ ಹಾಗಾಯ್ತಲ್ಲೇ ಅಮ್ಮ ಸಮಾಧಾನ ಮಾಡ್ಕೋ ಅಕ್ಕ ಈಗ ಪ್ರೆಗ್ನೆಂಟ್ ಅವಳ ಮನಸ್ಸಿಗೆ ನೋವಾಗೋ ತರ ನಾವು ಮಾತಾಡ್ಬಾರ್ದು ಅವಳ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಶೂ